ನಿಮ್ ನೋಡ್ತಾ ಇದ್ರ ನ್ಯೂಸ್ ಫಸ್ಟ್. ನಾನು ಪ್ರಿಯಾಂಕ. ಸಿನಿಮಾ ಸ್ಟಾರ್ಗಳಾದ್ರೆ ಸಾಕು, ಬೇಡ ಬೇಡ ಅಂದ್ರೂ ಸಾಕಷ್ಟು ಜನ ಫ್ಯಾನ್ಸ್ ಹುಟ್ಕೋತಾರೆ. ಅದರ ಜೊತೆಗೆ ಹೇಟರ್ಸ್ ಕೂಡ ಬೋನಸ್ ರೀತಿ ಬಂದ್ಬಿಡ್ತಾರೆ. ಆದ್ರೆ ಈ ಹೇಟ್ ಮಾಡೋದು ಒಂದು ಲಿಮಿಟ್ ನಲ್ಲಿ ಇದ್ದು ಸಿನಿಮಾಗೆ ಸೀಮಿತವಾದ್ರೆ ಪರವಾಗಿಲ್ಲ, ಅದೇ ದ್ವೇಷ ಪ್ರಾಣ ತೆಗೆಯೋಕೆ ಬರೋ ಲೆವೆಲ್ಗೆ ಮಾತ್ರ ಇರಬಾರ್ದು. ಅರೆ ಯಾಕಪ್ಪ ಈ ವಿಚಾರ ಅಂತೀರಾ? ಈ ವಿಷಯ ಹೇಳೋಕೆ ಕಾರಣ ಬಾಲಿವುಡ್ ಸ್ಟಾರ್ ಸಲ್ಮಾನ್ ಖಾನ್. ಬಿ ಟೌನ್ ನ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಸಲ್ಮಾನ್ ಖಾನ್. ಸಲ್ಮಾನ್ ಖಾನ್ ಅಂದ್ರೆ ಇವರ ಸಿನಿಮಾ ಅಂದ್ರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ? ಆದ್ರೆ ಈಗ ನಾವು ಹೇಳ್ತಾ ಇರೋ ವಿಚಾರಕ್ಕೂ ಸಲ್ಮಾನ್ ಖಾನ್ಗೂ ಎಲ್ಲಿಯ ಸಂಬಂಧ ಅಂತೀರಾ? ಸಂಬಂಧ ಇದೆ. ಯಾಕಂದ್ರೆ ಇದೇ ಸಲ್ಮಾನ್ ಖಾನ್ ನ ಅವರ ಶತ್ರು ಒಬ್ಬ ಕೊಲೆ ಮಾಡೋ ಲೆವೆಲ್ಗೆ ಬಂದಿದ್ದಾರೆ. ಹೌದು, ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ ಅವರನ್ನ ಹತ್ಯೆ ಮಾಡಬೇಕು ಅಂತ ರಾಹುಲ್ ಅನ್ನೋ ವ್ಯಕ್ತಿ ಸ್ಕೆಚ್ ಹಾಕಿದ್ದ. ಈ ರಾಹುಲ್ ಅನ್ನುವಾತ ಶಾರ್ಪ್ ಶೂಟರ್, ಸಲ್ಮಾನ್ ಖಾನ್ ನ ಹತ್ಯೆ ಮಾಡೋಕೆ ಜನವರಿಯಲ್ಲೇ ಪ್ಲಾನ್ ಮಾಡಿದ್ದ. ಇನ್ನು ಇದಕ್ಕಾಗಿಯೇ ಈ ಕಿಲ್ಲರ್ ಮುಂಬೈಗೆ ಭೇಟಿ ನೀಡಿದ್ದ. ಜೊತೆಗೆ ಸಲ್ಮಾನ್ ಖಾನ್ ರ ಅಪಾರ್ಟ್ಮೆಂಟ್ ಬಳಿ ಸ್ವಲ್ಪ ದಿನಗಳ ಕಾಲ ಗಸ್ತು ಹೊಡೆದು ಅವರ ಚಲನ ವಲನಗಳನ್ನ ಗಮನಿಸ್ತಾ ಇದ್ದ. ಇನ್ನೇನು ತನ್ನ ಪ್ಲಾನ್ ಪ್ರಕಾರ ಹತ್ಯೆ ಮಾಡಬೇಕು ಅಂತ ಅಂದುಕೊಂಡವನಿಗೆ ಅಡ್ಡ ಬಂದಿದ್ದೇ ಕೊರೋನಾ. ಹೌದು, ಜನವರಿ ಫೆಬ್ರವರಿ ತಿಂಗಳಲ್ಲಿ ಕೊರೋನಾ ಹಾವಳಿ ಶುರುವಾಗ್ತಾ ಇದ್ದ ಹಾಗೆ ದೇಶದಲ್ಲಿ ಲಾಕ್ಡೌನ್ ಜಾರಿ ಆಯ್ತು. ಇನ್ನು ಲಾಕ್ಡೌನ್ ಟೈಮಲ್ಲಿ ಸಿನಿಮಾ ಶೂಟಿಂಗ್ ಕೂಡ ಇರಲಿಲ್ಲ. ಹೀಗಾಗಿ ಸಲ್ಮಾನ್ ಖಾನ್ ತಮ್ಮ ಮನೆಯೊಳಗೆ ಲಾಕ್ ಆಗ್ಬಿಟ್ರು. ಇದರಿಂದ ರಾಹುಲ್ ಪ್ಲಾನ್ ಎಲ್ಲವೂ ಉಲ್ಟಾ ಹೊಡೆದ್ಬಿಡ್ತು. ಈಗ ಈ ರಾಹುಲ್ ಫರೀದಾಬಾದ್ ಪೊಲೀಸರ ಅತಿಥಿಯಾಗಿದ್ದಾನೆ. ಆದ್ರೆ ಸಲ್ಮಾನ್ ಖಾನ್ ನ ಹತ್ಯೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ಪೊಲೀಸರಿಗೆ ಹೇಗೆ ತಿಳಿತು? ಈತನನ್ನ ಫರೀದಾಬಾದ್ ಪೊಲೀಸರು ಬಂಧಿಸಿದ್ದು ಹೇಗೆ ಅನ್ನೋದನ್ನ ಕೆದಕ್ತಾ ಹೋದಾಗ ಈ ಸ್ಟೋರಿಯಲ್ಲಿ ಒಂದು ಟ್ವಿಸ್ಟ್ ಸಿಕ್ಕಿತ್ತು ನೋಡಿ. ಎಸ್, ಈ ರಾಹುಲ್ ಸಾಮಾನ್ಯವಾದ ಕ್ರಿಮಿನಲ್ ಅಲ್ಲ, ಸಖತ್ ಕಿಲಾಡಿ. ಸಲ್ಮಾನ್ ಖಾನ್ ಹತ್ಯೆ ಮಾಡೋಕೆ ಮುಂದಾದ ಈತ ಮತ್ತೊಂದು ಕ್ರೈಮ್ ಕೂಡ ಮಾಡಿದ್ದ. ಫರೀದಾಬಾದ್ ನಲ್ಲಿ ಜೋಡಿ ಕೊಲೆ ಮಾಡಿ ಬಂದಿದ್ದ ಈತನನ್ನ ಪೊಲೀಸರು ಆಗಸ್ಟ್ 15ಕ್ಕೆ ಉತ್ತರಾಖಂಡ್ ನಲ್ಲಿ ತಮ್ಮ ಬಲೆಗೆ ಎಳೆದುಕೊಂಡಿದ್ರು. ಇದೇ ಪ್ರಕರಣದ ವಿಚಾರವಾಗಿ ತನಿಖೆ ನಡೆಸುತ್ತಿದ್ದ ವೇಳೆ ಈತ ಸಲ್ಮಾನ್ ಖಾನ್ ವಿಚಾರವನ್ನು ಕೂಡ ರಿವೀಲ್ ಮಾಡಿದ್ದಾನೆ. ಹರಿಯಾಣದಲ್ಲಿ ಹಾವಳಿ ಇಡ್ತಾ ಇರೋ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯ್ ಕಡೆಯವನಾದ ಈ ರಾಹುಲ್ಗೂ ಸಲ್ಮಾನ್ ಖಾನ್ಗೂ ಯಾವ ದ್ವೇಷ ಅನ್ನೋದನ್ನ ಪೊಲೀಸರು ಕೆದಕ್ತಾ ಹೋದಾಗ ಮತ್ತೊಂದು ವಿಚಾರ ಹೊರಬಿದ್ದಿತ್ತು. ಕೃಷ್ಣ ಮೃಗ ಹತ್ಯೆಗೆ ಸಂಬಂಧಪಟ್ಟಂತೆ ಸಲ್ಮಾನ್ ಖಾನ್ ವಿರುದ್ಧ ಕೇಸ್ ದಾಖಲಾಗಿರೋದು ಎಲ್ಲರಿಗೂ ಗೊತ್ತಿರೋ ವಿಚಾರವೇ. ಈ ವಿಚಾರದ ಹಿನ್ನೆಲೆಯೇ ಲಾರೆನ್ಸ್ ಬಿಷ್ನೋಯ್ ಹಾಗೂ ಸಲ್ಮಾನ್ ಖಾನ್ ನಡುವೆ ದ್ವೇಷ ಹುಟ್ಟಿಕೊಂಡಿತಂತೆ. ಇದಕ್ಕೂ ಒಂದು ಕಾರಣ ಇದೆ. ಈ ಬಿಷ್ನೋಯ್ ಅನ್ನೋ ಕಮ್ಯುನಿಟಿ ಅವರಿಗೆ ಪ್ರಕೃತಿ ಹಾಗೂ ಪ್ರಾಣಿಗಳ ಮೇಲೆ ಅಪಾರವಾದ ಪ್ರೀತಿ. ಪ್ರಕೃತಿಗೆ ಏನಾದರೂ ತೊಂದರೆ ಮಾಡೋದು ಹಾಗೂ ಪ್ರಾಣಿ ಹತ್ಯೆ ಮಾಡೋದು ಈ ಸಮುದಾಯದಲ್ಲಿ ಮಹಾಪಾಪ ಅಂತ ಪರಿಗಣಿಸಲಾಗುತ್ತೆ. ಈ ಕಾರಣಕ್ಕಾಗಿಯೇ ಬಿಷ್ನೋಯ್ ಸಮುದಾಯದವರು ಸಲ್ಮಾನ್ ಖಾನ್ ನ ಜೈಲಿಗೆ ಕಳುಹಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರು. ಸೊ ಈ ಪ್ರಕ್ರಿಯೆಯಲ್ಲಿ ಲಾರೆನ್ಸ್ ಬಿಷ್ನೋಯ್ ಹಾಗೂ ಸಲ್ಮಾನ್ ನಡುವೆ ಮನಸ್ತಾಪ ಹುಟ್ಟಿಕೊಂಡಿತ್ತು ಅನ್ನೋ ಮಾತಿದೆ. ಈ ಮನಸ್ತಾಪಕ್ಕಾಗಿಯೇ ಸಲ್ಮಾನ್ ಖಾನ್ ನ ಹತ್ಯೆ ಮಾಡಿಬಿಡುವಂತ ಶಾರ್ಪ್ ಶೂಟರ್ ರಾಹುಲ್ಗೆ ಲಾರೆನ್ಸ್ ಬಿಷ್ನೋಯ್ ಆದೇಶ ನೀಡಿದ್ದ ಅನ್ನೋದು ತನಿಖೆಯಲ್ಲಿ ಬಯಲಾಗಿದೆ. ಇನ್ನು ತನ್ನ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ನೋಯ್ ಆದೇಶದ ಪ್ರಕಾರ ಈಗಾಗಲೇ 4 ಜನರನ್ನ ರಾಹುಲ್ ಕೊಲೆ ಮಾಡಿದ್ದಾನೆ ಅನ್ನೋದು ತಿಳಿದಿದೆ. ಸದ್ಯಕ್ಕೆ ಆತನನ್ನ ನ್ಯಾಯಾಂಗ ಬಂಧನದಲ್ಲಿ ಕೂಡ ಇರಿಸಲಾಗಿದೆ. ಸಲ್ಮಾನ್ ಖಾನ್ ಹತ್ಯೆ ವಿಚಾರ ಬಯಲಾಗ್ತಾ ಇದ್ದ ಹಾಗೆ ಸಲ್ಮಾನ್ ಅಭಿಮಾನಿ ಬಳಗದಲ್ಲಿ ಆತಂಕ ಹೆಚ್ಚಿದೆ. ಇನ್ನು ಮೂಲಗಳು ತಿಳಿಸೋ ಪ್ರಕಾರ ರಾಹುಲ್ನ ಬಂಧನದ ನಂತರ ಸಲ್ಮಾನ್ ಖಾನ್ ಅವರಿಗೆ ಹೆಚ್ಚಿನ ಭದ್ರತೆಯನ್ನ ನೀಡೋದಕ್ಕೆ ಪೊಲೀಸರು ನಿರ್ಧಾರ ಮಾಡಿದ್ದಾರಂತೆ. ಸದ್ಯಕ್ಕೆ ಹಿಂದಿಯ ಬಿಗ್ ಬಾಸ್ ಸೀಸನ್ 14ರ ನಿರೂಪಣೆಯ ತಯಾರಿಯಲ್ಲಿ ಸಲ್ಮಾನ್ ಖಾನ್ ನಿರತರಾಗಿದ್ದಾರೆ. ಹೀಗಾಗಿ ಈ ವಿಚಾರದ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಆದ್ರೆ ಯಾವ ಮಾಹಿತಿಯೂ ಇಲ್ಲದೆ ಯಾವ ಸುಳಿವು ಸಿಗದೆ ಸಲ್ಮಾನ್ ಖಾನ್ ರನ್ನ ಹತ್ಯೆ ಮಾಡೋದಕ್ಕೆ ಇಷ್ಟೆಲ್ಲ ಸಂಚು ನಡೆದಿತ್ತು ಅನ್ನೋ ವಿಚಾರ ಈಗ ಬಿ ಟೌನ್ ನಲ್ಲಿ ಆತಂಕ ಹೆಚ್ಚಿಸಿದೆ. ಲೇಟೆಸ್ಟ್ ಹಾಗೂ ಅಪ್ಡೇಟೆಡ್ ನ್ಯೂಸ್ಗಾಗಿ ನ್ಯೂಸ್ ಫಸ್ಟ್ ಕನ್ನಡವನ್ನ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.